ಮಲ್ನಾಡ್ ರೆಸಿಪಿಗೆ ಸ್ವಾಗತ. ಇವತ್ತಿನ ರೆಸಿಪಿ ಪನ್ನೀರಿಂದ ಯಾವ ರೀತಿ ನಾವು ಪೆಪ್ಪರ್ ಫ್ರೈ ಅನ್ನು ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ತುಂಬಾ ಈಜಿ ಆದಂತ ಹಾಗೆ ಅಷ್ಟೇ ರುಚಿಯಾದಂತ ಒಂದು ರೆಸಿಪಿ. ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನುವಂತ ಒಂದು ರೆಸಿಪಿ. ಇದನ್ನ ನೀವು ಸ್ಟಾರ್ಟರ್ ಆಗಾದರೂ ಮಾಡ್ಕೊಳ್ಳಬಹುದು ಅಥವಾ ಚಪಾತಿಗೆ ಸೈಡ್ ಡಿಶ್ ಆದ್ರೂ ಮಾಡ್ಕೊಳ್ಳಬಹುದು. ಬನ್ನಿ ಮಾಡೋದು ಹೇಗೆ ಹಾಗೆ ಏನೇನು ತಗೊಂಡಿದ್ದೀವಿ ಅಂತ ನೋಡೋಣ. ಇಲ್ಲಿ ನಾನು 200 ಗ್ರಾಮ್ ಅಷ್ಟು ಹೋಮ್ ಮೇಡ್ ಪನ್ನೀರನ್ನು ತಗೊಂಡಿದ್ದೀನಿ. ಹೇಗೆ ಪನ್ನೀರನ್ನು ಮಾಡೋದು ಅಂತ ಹೇಳಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಬೇಕಂದರೆ ಚೆಕ್ ಮಾಡ್ಕೊಳ್ಬಹುದು. ಇವಾಗ ಪನ್ನೀರ್ ಪೆಪ್ಪರ್ ಫ್ರೈ ಮಾಡಲಿಕ್ಕೆ ಒಂದು ಅಗಲವಾದ ದಪ್ಪ ಕಡಾಯಿ ಇಟ್ಕೊಂಡು ಇದಕ್ಕೆ 1.5 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗ್ತಿದ್ದಂಗೆ ಒಂದು ದೊಡ್ಡದಾಗಿರುವಂಥ ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಜಾಸ್ತಿ ಹಾಕ್ಕೊಳ್ಬೇಕು, ಚೆನ್ನಾಗಿರುತ್ತೆ. ಹಾಗೆ ಚೆನ್ನಾಗಿ ಒಂದು 3 ಇಂದ 4 ನಿಮಿಷ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಬೇಕು ಮೀಡಿಯಮ್ ಫ್ಲೇಮಲ್ಲಿ. ಕಲರೆಲ್ಲ ಚೇಂಜ್ ಆಗ್ತಾ ಬರುತ್ತೆ, ಹೆಚ್ಚು ಕಡಿಮೆ ಒಂದು ಮುಕ್ಕಾಲು ಭಾಗದಷ್ಟು ಕಲರ್ ಚೇಂಜ್ ಆಗ್ತಿದ್ದಂಗೆ ಇದಕ್ಕೆ ಒಂದು 10 ಎಲೆ ಆಗುವಷ್ಟು ಕರ್ಬೇವಿನ ಸೊಪ್ಪು ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿಬಿಟ್ಟು 1 ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಎಲ್ಲ ಹೋಗಬೇಕು. ಈ ರೀತಿ ಪೆಪ್ಪರ್ ಫ್ರೈಗೆ ಕರ್ಬೇವು ಸೊಪ್ಪು ಹಾಕ್ಕೊಳ್ಳೋದ್ರಿಂದ ಒಳ್ಳೆ ರುಚಿ ಕೊಡುತ್ತೆ, ಕ್ರಂಚಿಯಾಗಿರುತ್ತೆ, ತಿನ್ನಬೇಕಾದ್ರೆ ಒಳ್ಳೆ ಫ್ಲೇವರ್ಫುಲ್ ಆಗಿರುತ್ತೆ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಅಲ್ಲ, ಸೊ ಇಷ್ಟಾದರೆ ಸಾಕಾಗುತ್ತೆ. ಸೊ ಇವಾಗ ಇದಕ್ಕೆ ಒಂದೊಂದೇ ಪುಡಿಗಳನ್ನು ಸೇರಿಸ್ಕೊಳ್ಳೋಣ. ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನದ ಪುಡಿ ಹಾಗೆ ಒಂದು 3/4 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಗೆ ಒಂದು 1/4 ಟೀ ಸ್ಪೂನ್ ಜೀರಿಗೆ ಪುಡಿ ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಕೊಳ್ಳಿ ಈ ಪುಡಿಗಳು ಹಾಕಬೇಕಾದ್ರೆ, ಇಲ್ಲ ಅಂತ ಹೇಳಿದ್ರೆ ಸೀದೋಗುತ್ತೆ. ಚೆನ್ನಾಗಿ ಹೆಚ್ಚು ಕಡಿಮೆ ಒಂದು 30 to 40 ಸೆಕೆಂಡ್ಸ್ ಇದನ್ನು ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ, ಒಂದೊಳ್ಳೆ ರೀತಿ ಫ್ಲೇವರ್ ಬರೋ ತನಕ. ತದನಂತರ ಇದಕ್ಕೆ ಒಂದು ದೊಡ್ಡದಾಗಿರುವಂಥ ಕ್ಯಾಪ್ಸಿಕಮನ್ನು ಸ್ವಲ್ಪ ದೊಡ್ಡದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಇವಾಗಲೇ ಸೇರಿಸ್ಕೊಳ್ತಾ ಇದ್ದೀನಿ, ಯಾಕಂದರೆ ಕ್ಯಾಪ್ಸಿಕಮ್ಗೆ ಉಪ್ಪು ಹಿಡಿದ್ಬಿಟ್ಟು ಒಳ್ಳೆ ರುಚಿ ಕೊಡುತ್ತೆ. ಹಾಗೆ ಬೇಗ ಮೆತ್ತಗಾಗುತ್ತೆ ಉಪ್ಪು ಹಾಕಿಬಿಟ್ಟು ನಾವು ಫ್ರೈ ಮಾಡೋದ್ರಿಂದ. ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿ ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಫ್ಲೇಮನ್ನು ಸಿಮ್ಮಲ್ಲಿಟ್ಟು ಕರೆಕ್ಟಾಗಿ ಒಂದು 5 ನಿಮಿಷ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳಿ. ಮೆತ್ತಗೆ ಬೇಗ ಬೇಯುತ್ತೆ ಕ್ಯಾಪ್ಸಿಕಮ್ಮು. ನಿಮಗೇನಾದರೂ ಕ್ಯಾಪ್ಸಿಕಮ್ ಕ್ರಂಚಿಯಾಗಿ ಬೇಕು ಅಂದರೆ ಮುಚ್ಚಬಾರ್ದು, ಹಾಗೆ ನೀವು ಫ್ರೈ ಮಾಡ್ಕೊಳ್ಬೇಕು. ಸಾಫ್ಟಾಗಿ ಬೇಕು ಅಂದರೆ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಬೇಕು. ತದನಂತರ ಇವಾಗ ನಾವು ತೊಗೊಂಡಿರುವಂತಹ ಪನ್ನೀರ್ ಕ್ಯೂಬ್ಸನ್ನು ಒಂದೊಂದಾಗಿ ಸೇರಿಸ್ಕೊಳ್ಳೋಣ. ಪನ್ನೀರ್ ಕ್ಯೂಬ್ಸ್ಗಳು ತುಂಬ ದೊಡ್ಡದಾಗಿರಬಾರ್ದು, ಸಣ್ಣ ಸಣ್ಣದಾಗಿರಲಿ. ಯಾಕಂದರೆ ತುಂಬ ದೊಡ್ಡದಾಗಿತ್ತು ಅಂದರೆ ಒಳಗಡೆ ಆ ಪನ್ನೀರ್ ಒಳಗಡೆ ಕ್ಯೂಬ್ಸ್ ಒಳಗಡೆ ಉಪ್ಪು ಖಾರ ಏನು ಹಿಡಿಯೋದಿಲ್ಲ, ಸಪ್ಪೆ ಸಪ್ಪೆ ಆಗಿಬಿಡತ್ತೆ. ಒಂದು 3/4 ಇಂಚು 1 ಇಂಚು ಆ ಸೈಜಲ್ಲಿ ಇರಲಿ. ನೀಟಾಗಿ ಎಲ್ಲ ಕಡೆ ಮಸಾಲೆ ಎಲ್ಲ ಕೋಟ್ ಆಗೋ ರೀತಿ ಈ ರೀತಿ ಮಿಕ್ಸ್ ಮಾಡ್ತಾ ಹೋಗಿ. ಫ್ಲೇಮು ಸಿಮ್ಮಲ್ಲೇ ಇರಲಿ. ರುಚಿ ನೋಡಿಬಿಟ್ಟು ನಿಮಗೆ ಉಪ್ಪು ಬೇಕು ಅನಿಸಿದರೆ ಈ ಟೈಮಲ್ಲಿ ಉಪ್ಪನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಖಾರ ಅದನ್ನು ಕೂಡ ಅಷ್ಟೇ ಹೆಚ್ಚು ಕಡಿಮೆ ಕೂಡ ಹಾಕ್ಕೊಳ್ಬೋದು. ಕೊನೆಯಲ್ಲಿ ಸ್ವಲ್ಪ ಪೆಪ್ಪರ್ ಪುಡಿಯನ್ನು ಯೂಸ್ ಮಾಡ್ತೀವಿ, ನೋಡಿಕೊಂಡು ಖಾರವನ್ನು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಮುಚ್ಚಿಬಿಟ್ಟು ಕರೆಕ್ಟಾಗಿ 5 ನಿಮಿಷ ಸಿಮ್ಮಲ್ಲಿ ಬೇಯಿಸ್ಕೊಂಡ್ರೆ ಸಾಕು, ಪನ್ನೀರ್ ಬೇಗ ಬೇಯುತ್ತೆ. ಒಂದು 5 ನಿಮಿಷ ಆಗಿದೆ. ಇಷ್ಟ ಆದಮೇಲೆ ಒಂದು 1/2 ಟೀ ಸ್ಪೂನು ಗರಂ ಮಸಾಲದ ಪುಡಿ ಹಾಗೆ 1 ಟೀ ಸ್ಪೂನು ನಿಂಬೆಹಣ್ಣಿನ ರಸ ಹಾಗೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರುವಂಥದ್ದು ಹಾಗೆ ಇದಕ್ಕೆ ಒಂದು 1/2 ಟೀ ಸ್ಪೂನ್ ಆಗುವಷ್ಟು ಪೆಪ್ಪರನ್ನು ಈ ರೀತಿ ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಪುಡಿ ಇತ್ತು ಅಂದರೆ ಪುಡಿನಾದರೂ ಹಾಕ್ಕೊಳ್ಬೋದು, ಈ ರೀತಿ ತರ್ತರಿಯಾಗಿ ಬೇಕಾದರೂ ಹಾಕ್ಕೊಳ್ಬೋದು. ನೋಡಿ ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ. ಹಾಗೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು, ಪೆಪ್ಪರ್ ಪೌಡರನ್ನ ಸ್ವಲ್ಪ ಕೂಡ ಹಾಕ್ಕೊಳ್ಬೋದು. ನಾನೊಂದು ಅರ್ಧ ಟೀ ಸ್ಪೂನಿಂದ ಮುಕ್ಕಾಲು ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಸೊ ಇದಿಷ್ಟು ಹಾಕಿಬಿಟ್ಟು ನೀಟಾಗಿ ಎಲ್ಲ ಕಡೆ ಪೆಪ್ಪರ್ ಪುಡಿ, ನಿಂಬೆಹಣ್ಣಿನ ರಸ, ಗರಂ ಮಸಾಲ ಪುಡಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಸೊ ನಮಗೆ ಇವಾಗ ರುಚಿಯಾದಂತಹ ಪನ್ನೀರ್ ಪೆಪ್ಪರ್ ಫ್ರೈ ರೆಡಿ. ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಇದು. ನಮ್ಮನೇಲಿ ನನ್ನ ಮಗಳಂತೂ ತುಂಬ ಇಷ್ಟಪಟ್ಟು ತಿಂದು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ತುಂಬ ಈಸಿಯಾಗಿ ಹಾಗೆ ರುಚಿಯಾಗಿ ಇರುವಂಥ ಒಂದು ರೆಸಿಪಿ. ಈ ರೆಸಿಪಿ ಇಷ್ಟ ಆಯಿತು ಅಂತ ಹೇಳಿದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.